ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದು ನೋಡ್ತಾ ಇದ್ರೆ ಇಲ್ಲಿ ಮಹಾರಾಜ ಬಿಗ್ ಬಾಸ್ ಮಹಾರಾಜ ಉಗ್ರ ಮಂಜು ಜೊತೆಗೆ ಯುವರಾಣಿ ಮೋಕ್ಷಿತ್ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದೇನು ಅಂತಂದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಇಬ್ಬರು ಒಂದು ಸ್ಪರ್ಧಿಗಳನ್ನು ಬಿಗ್ ಬಾ ಆ ಒಂದು ಟಾಸ್ಕಿಂದ ಹೊರಗಡೆ ಇಡುವಂಥ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಒಬ್ಬರಿಗೆ ಒಂದು ಅಧಿಕಾರ ಇರುತ್ತೆ. ಸೊ ಅದರಲ್ಲಿ ಮಂಜು ಹೊರಗಡೆ ಇಟ್ಟಿರುವಂಥದ್ದು ರಜತ್ ಅವ್ರನ್ನ, ಆ್ಯಂಡ್ ಮೋಕ್ಷಿತ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿರುವಂಥದ್ದು ಅಪೋಸಿಟ್ ಏನು ಗುಂಪಿದೆ. ಸೊ ಆ ಒಂದು ಗುಂಪಿಂದ ತ್ರಿವಿಕ್ರಮ್ ಅವರನ್ನು ಹೊರಗಡೆ ಇಟ್ಟಿದ್ದಾರೆ. ಕಾರಣ ಕೊಟ್ಟಿರುವಂಥದ್ದು ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ವಿಷಯಗಳನ್ನು ಹೇಳ್ತಿರ್ತಾರೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಇರಬಹುದೇನೋ, ಬಟ್ ಆದರೆ ಅಲ್ಲಿರೋವಂಥವ್ರು ಎಷ್ಟೋ ಜನ ಎಲ್ಲೆಲ್ಲಿಂದೋ ಯಾವ್ಯಾವ ವಿಚಾರನೋ ಎಲ್ಲೆಲ್ಲೋ ಹೇಳ್ತಿರ್ತಾರೆ, ಇನ್ಕ್ಲೂಡಿಂಗ್ ಮೋಕ್ಷಿತ ಅವರೂ ಕೂಡ. ತಮ್ಮ ವಿಷಯಗಳನ್ನು ಬಿಟ್ಟು ಗೌತಮಿ ಏನಂದರು, ಮಂಜು ಏನಂದರು, ತ್ರಿವಿಕ್ರಮ್ ಏನಂದರು, ಭವ್ಯ ಏನಂದರು, ಇದೇ ವಿಷಯಗಳನ್ನು ಇಟ್ಕೊಂಡೇ ಅಲ್ಲಿ ಸದ್ಯಕ್ಕೆ ಇವಾಗ ಸರ್ವೈವ್ ಆಗ್ತಿದ್ದಾರೆ. ಅದು ಬಿಟ್ಟು ಅವರಿಂದ ಅಂಥ ಒಂದು ಏನು ವಿಷಯಗಳು ಕಾಣಿಸ್ತಾ ಇಲ್ಲ ನನಗೆ. ಸೊ ಅದನ್ನೇ ಅವ್ರು ಮಾಡ್ತಿರೋವಂಥದ್ದು, ಅದನ್ನೇ ರೀಸನ್ನ ಕೊಟ್ಟು ಬೇರೆಯವರಿಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ತಿದ್ದಾರೆ. ಆಬ್ವಿಯಸ್ ಆಗಿ ತ್ರಿವಿಕ್ರಮ್ ಅವರಿಗೆ ಬೇಜಾರಾಗೇ ಆಗುತ್ತೆ. ಅದೇ ರೀತಿಯಲ್ಲಿ ಈ ಗೂಸುಂಬೆ ಆಟನ ನಾವು ಆಡಬೇಕಾಗತ್ತೆ ಅನ್ನೋ ಒಂದು ವಿಚಾರನ ಹೇಳ್ತಿದ್ದಾರೆ. ಆ್ಯಂಡ್ ಇದು ಮೊದಲಿಂದ ಇರೋವಂಥದ್ದೇ, ಇವರಿಬ್ಬರ ಮಧ್ಯೆ ಅದು ಏನು ಸಾಲ್ವ್ ಆಗುತ್ತಾ ಸಾಲ್ವ್ ಆಗಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಯಾವಾಗ ಹೋಗಿ ಮೋಕ್ಷಿತ ಅವ್ರ ಜೊತೆಗೆ ಆಟ ಆಡಬೇಕು ಅಂತ ಅಂದ್ಕೊತಾರೆ. ಸೊ ಅವಾಗೆಲ್ಲ ಅವ್ರಿಗೆ ತಿರುಗಿಸಿ ಹೊಡೆದಿದೆ. ಆ್ಯಂಡ್ ತ್ರಿವಿಕ್ರಮು ಇವಾಗ ಬ್ಯಾಕ್ ಫುಟಲ್ಲಿ ನಿಲ್ಲೋ ತೊಗೊಳೋದನ್ನು ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲವು ಒಂದು ಕಂಟೆಸ್ಟೆಂಟ್ಗಳಿಗೆ ಉತ್ತರಗಳನ್ನು ಕೊಡಬೇಕಾಗತ್ತೆ. ಅದು ಟಾಸ್ಕ್ ರೂಪದಲ್ಲಾದರಾಗಿರ್ಬೋದು ಅಥವಾ ಮಾತಿನ ರೂಪದಲ್ಲಾದರಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಮೋಕ್ಷಿತ ಅವ್ರಿಗೆ. ಮೋಕ್ಷಿತ ಅವರು ಪದೇ ಪದೇ ಅವ್ರನ್ನ ಒಂದು ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಕಾರ್ದೇನು ಎಲಿಮಿನೇಷನ್ ಗಂಟ ಹೋಗಿ ವಾಪಸ್ ಬಂದರು, ಅವಾಗಂತೂ ಅನವಶ್ಯಕವಾಗಿ ಇಲ್ಲದೇ ಇರೋದನ್ನು ಯಾರೋ ಮೂರನೇ ವ್ಯಕ್ತಿ ಏನೋ ಒಂದು ವಿಚಾರ ಅವ್ರ ಬಾಯಿಂದ ಕೇಳಿ ಇವರು ಸುಖ ಸುಮ್ಮನೆ ಹೋಗಿ ಆ ವ್ಯಕ್ತಿ ಮೇಲೆ ಗೋಮುಖ ವ್ಯಾಘ್ರ ಅದು ಇದು ಅಂತೆಲ್ಲ ಪುಂಗಿದ್ರು. ಅದಾದಮೇಲೆ ಒಂದು ಬಾತ್ರೂಮ್ ಇದರಲ್ಲಿ ಅವರೇ ಒಪ್ಕೊಂಡ್ರು ನನಗೆ ಯಾರೋ ಮೂರನೇ ವ್ಯಕ್ತಿಯಿಂದ ಕೇಳಿ ಹಾಗೆ ಹೇಗೆ ಅಂತ. ಅದನ್ನು ಅಲ್ಲಿ ಸುಮ್ಮನೆ ಆಗಿ ಮತ್ತೆ ತಿರ್ಗಾ ಇವಾಗ ಶುರು ಹಚ್ಕೊಂಡಿದ್ದಾರೆ. ಅದು ಏನು ಕಂಡ್ರು ಏನು ಇದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಈ ಒಂದು ಮೂರು ವ್ಯಕ್ತಿಗಳ ವಿಷಯಗಳನ್ನ ಇಟ್ಕೊಂಡೇ ಅಲ್ಲಿ ಅವ್ರು ಮಾತಾಡ್ತಿರೋದು ಬಿಟ್ಟರೆ ಇನ್ನೇನು ಅಂತ ಪರ್ಫಾರ್ಮೆನ್ಸ್ ಏನು ಅವ್ರ ಕಡೆಯಿಂದ ಏನಿಲ್ಲ. ಎಂಟರ್ಟೈನ್ಮೆಂಟ್ ಅಂತೂ ಏನೂ ಇಲ್ಲ, ಅದು ಅವಾಗವಾಗ ಸಾಂಗ್ ಆಡ್ತಾರೆ ಅದು ಓಕೆ, ಅದು ಒಂದು ಬಿಟ್ಟರೆ ಇನ್ನಂಥದ್ದು ಏನಿಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ಇಲ್ಲಿ ಉಗ್ರ ಮಂಜು ತೊಗೊಂಡಂಥ ಹೆಸರು ರಜತ್. ಸೊ ಅವರಿಗೆ ಸರಿಸಮ ಯಾರೂ ಇಲ್ಲ ಅಂತ ಅಂದ್ಕೊತಾರೆ. ಆ್ಯಂಡ್ ಅವ್ರಿಗಿಂತ ಎಲ್ಲರೂ ಒಂದು ರೀತಿಯಲ್ಲಿ ಚಿಕ್ಕವ್ರು ಅನ್ನೋ ರೀತಿಯಲ್ಲಿ ನೋಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ್ಯಂಡ್ ಫಸ್ಟ್ನೇ ಸೆಂಟೆನ್ಸ್ ಓಕೆ, ಅದು ರಜತ್ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಅವರಿಗೆ ಸರಿಸಮ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋದು ನನ್ನ ಪ್ರಕಾರ ಏನು ತಪ್ಪಿಲ್ಲ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡೋಕೆ ಹೋಗಿದ್ದಾರೆ ಅಂತಂದರೆ ನನಗೆ ಸರಿಸಮ ಯಾರೂ ಇಲ್ಲ ಅವರು, ನಾನೇ ಒಂದು ರೀತಿಯಲ್ಲಿ ದೊಡ್ಡವನು, ಮೀನ್ಸ್ ಆಟದಲ್ಲಿ ನಾನೇ ಒಂದು ರೀತಿ ಚೆನ್ನಾಗಿ ಆಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಅವನು ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ, ಬಟ್ ಎಲ್ಲರೂ ಕೂಡ ನನಗಿಂತ ಚಿಕ್ಕವರು ಅನ್ನೋವಂಥದ್ದು ಅದು ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಆಫ್ ಅಲ್ಲಿ ಯಾವ ವಿಚಾರ ಇಟ್ಕೊಂಡು ಅವ್ರು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಅದೊಂದು ಇದೆ ಅವ್ರಿಗೊಂದು ಅಹಮ್ಮು ಅಥವಾ ಒಂದು ಏನು ಹೇಳ್ತೀವಿ ಇನ್ನೂ ಓಪನ್ ಆಗಿ ಹೇಳಬೇಕು ಒಂದು ಧಿಮಾಕು ಅನ್ನೋದಿದೆಯಲ್ಲ, ಅದು ರಜತಿಗಿದೆ. ಸೊ ಆ ಒಂದು ರೀಸನ್ನ ಕೊಟ್ಟು ಸೊ ಅಲ್ಲಿ ಅವ್ರನ್ನ ಕ್ಯಾಪ್ಟನ್ಸಿ ಒಂದು ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರಜತ್ ಅವ್ರದ್ದು ಕೂಡ ಒಂದು ರೀಪ್ಲೇ ಹಂಗೆ ಇರುತ್ತೆ ಅದೇ ರೀತಿಯಲ್ಲಿ. ಆ್ಯಂಡ್ ಇವರು ಇವಾಗ ಆಲ್ರೆಡಿ ಇವನೇ ಒಂದು ರೀತಿಯಲ್ಲಿ ವಿನ್ನರ್ ಅಂತ ಅವನೇ ಅಂದ್ಕೊಂಬಿಟ್ಟವನೇ, ರನ್ನರ್ನು ಅವನೇ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಆ್ಯಂಡ್ ಇವನು ಯಾವಾಗ ನೋಡಿದ್ರು ರೂಮಲ್ಲೇ ಇರ್ತಾನೆ, ಇವನು ರಾಜ ಅಲ್ಲ ಒಂದು ರೀತಿಯಲ್ಲಿ ರೋಗಿಷ್ಟ ರಾಜ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ. ನಾನು ಅದೇ ಹೇಳುವಂಥದ್ದು ರೋಗಿಷ್ಟ ರಾಜ ಅನ್ನೋವಂಥದ್ದು ಈ ಪದ ಬಳಕೆಗಳು ಈ ವ್ಯಕ್ತಿಯಿಂದ ಕೆಲವೊಂದು ವಿಚಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕೂಡ ಒಂದು ಸ್ವಲ್ಪ ಅದು ಏನು ಬೌಂಡ್ರಿಲೇನು ಇರುತ್ತೆ ಅದರಿಂದ ಆಚೆ ಹೋಗಿನೇ ಕೆಲವೊಂದು ಮಾತುಗಳನ್ನ ಆಡ್ತಿದ್ದಾರೆ, ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಅಗೇನ್ ಬೇರೆ ವ್ಯಕ್ತಿ ಇವನಂಥವನೇ ಯಾವನೋ ಒಬ್ಬ ಕಚಡಾದ ಮಕ್ಕಳು ಅಂತ ಏನು ಹೇಳ್ತೀವಲ್ಲ ಅಂಥವನಿದ್ರೆ ಅವನು ಕೂಡ ಹಂಗೆ ಮಾತಾಡ್ತಿದ್ದ. ಸೊ ಮಾತಾಡ್ತಾರೆ, ಕೆಲವೊಂದು ಪದಗಳಲ್ಲಿ ಹಿಡಿತ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದು ಮುಂದಿನ ಹೋಗ್ತಾ ಹೋಗ್ತಾ ಅದನ್ನು ತಿದ್ಕೊಂತಾರ ಇಲ್ಲ ತಿದ್ಕೊಳ್ಳಲ್ವ ಅನ್ನೋದು ಅದು ಅವ್ರಿಗೆ ಬಿಟ್ಟಿರೋದು. ನನ್ನ ಪ್ರಕಾರ ತಿದ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಬಿಕಾಸ್ ಆಫ್ ಅದು ಬೇಕು ಅಂತಲೇ ಕೆಲವೊಂದು ಪದಗಳನ್ನು ಅಲ್ಲಿ ಆವಾಗ ಆವಾಗ ಪೋಣಿಸ್ತಿರ್ತಾರೆ. ಬಿಕಾಸ್ ಆಫ್ ಹೊರಗಡೆ ಜನ ಇಷ್ಟ ಆಗ್ಬೋದು. ಓಕೆ, ನಮ್ಮ ಜನಗಳಿಗೆ ಅದು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ, ಒಳ್ಳೆ ಒಂದು ಮಾತುಗಳು ಆಡಿದ್ರೆ ಅದು ಅರ್ಥ ಆಗೋಲ್ಲ. ಬಿಕಾಸ್ ಆಫ್ ಇವಾಗ ಧರ್ಮ ಹೋದ್ರಲ್ಲ ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಮಾತಾಡ್ತಾರೆ. ಬಟ್ ಯಾವ ನನ್ನ ಮಕ್ಕಳು ವೋಟ್ ಮಾಡಿದ್ರು ಅಥವಾ ಬಿಗ್ ಬಾಸ್ ಅವರೇ ಹೊರಗಡೆ ಹಾಕಿದ್ರು, ಇಷ್ಟು ಒಳ್ಳೆಯವನು ಈ ಬಿಗ್ ಬಾಸ್ ಮನೆಗೆ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಹೊರಗಡೆ ಹಾಕಿದ್ರು ಗೊತ್ತಿಲ್ಲ. ಬಟ್ ಇಂಥವ್ರನ್ನ ತೊಗೊಂಡೋಗಿ ಒಳಗಡೆ ಹಾಕಿದ್ದಾರೆ. ಪದೇ ಪದೇ ಹೊಲಸು ಮಾತುಗಳು ಅವು ಇವೆಲ್ಲ ಕೆಲವೊಂದು ಬರ್ತಿದ್ದಾವೆ. ಸೊ ಬುಡೆ ಹೊಡೆದಾಗ್ತೀನಿ, ಇದೇ ರೋಗಿಷ್ಟ ರಾಜ ಅನ್ನೋವಂಥದ್ದು ಈ ಥರ ಜಸ್ಟ್ ಇವೆಲ್ಲ ಒಂಥರ ಟಿಫನ್ ಇದ್ದಂಗೆ ಊಟ ಡಿನ್ನರ್ ಅನ್ನೋ ಅವು ಶಬ್ದಗಳೇ ಬೇರೆಗಳಿದ್ದಾವೆ. ಸೊ ಅವುಗಳೆಲ್ಲ ಮಾತಾಡಿದ್ರು ಅಲ್ಲಿ ಹೊರಗಡೆ ಇಟ್ಕೊತಾರೆ. ಇದು ಜನ ಇದನ್ನೇ ಸ್ವಲ್ಪ ಇಷ್ಟಪಡ್ತಾರೆ ಈಗಿನ ಒಂದು ಟೈಮಲ್ಲಿ ನೋಡೋಕೆ ಹೋದರೆ. ಸೊ ಇಂಥ ಮಾತಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ, ಅದನ್ನು ಅವನು ಫಾಲೋ ಮಾಡ್ತಿದ್ದಾನೆ. ಓಕೆ, ಸೊ ಅವನಂಥವ್ನು ಇನ್ನೊಬ್ಬ ಯಾವನಾದ್ರೂ ಇದ್ದಿದ್ರೆ ಅದು ಏನೋ ಅಂತಾರಲ್ಲ ಅವನ ಔಷಧಿ ಅವನಿಗೆ ಕೊಟ್ಟಿರೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಕೆಲವರೆಲ್ಲರೂ ಅಂಥದ್ದನ್ನು ಸ್ವಲ್ಪ ಹಿಡಿತಲ್ಲಿ ಇಟ್ಕೊತಾರೆ. ಸೊ ಇನ್ನೊಬ್ಬ ಅಂಥವ್ನು ಇದ್ದಿದ್ರೆ ಚೆನ್ನಾಗಿತ್ತಿತ್ತೇನೋ ಅಂತ ನನಗನ್ಸುತ್ತೆ. ಸೊ ಒಟ್ಟಿನಲ್ಲಿ ಇವರಿಬ್ಬರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಅವರು
ಈ ಒಂದು ಅಧಿಕಾರನ ಇಬ್ಬರು ಕ್ಯಾಪ್ಟನ್ಗಳಿಗೆ ಯಾರು ರಾಜ ಮತ್ತು ಯುವರಾಣಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೇನು ಅನಿಸುತ್ತೆ, ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಕಂಟೆಂಡರೇ, ಫಿಸಿಕಲ್ ಆದರೂ ಆಗಿರ್ಬೋದು ಅಥವಾ ಬೇರೆ ಟಾಸ್ಕು ಅಂತ ಬಂದರೆ ಇಬ್ಬರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಏನು 55-60 ದಿನ ಆಗಿದೆ, ಅದರಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ರಜತ್ ಕಡೆಯಿಂದ ಒಂದು ಟಾಸ್ಕ್ ಚೆನ್ನಾಗಿ ಬಂದಿದೆ, ಆ ಬಾಲ್ ಟಾಸ್ಕ್. ಅದಾದಮೇಲೆ ಅವರಿಂದ ಅಂಥ ಒಂದು ಹೇಳ್ತೀವಿ ಅಂತಂದರೆ ಆಟದ ಒಂದು ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ನೋಡಿಲ್ಲ, ಅವರಿಂದ ಇನ್ನೂ ಕೂಡ ಒಳ್ಳೆ ಪರ್ಫಾರ್ಮ್ ಬರ್ಬೋದಿತ್ತೇನೋ. ಬಟ್ ಅವ್ರನ್ನ ಹೊರಗಡೆ ಇಟ್ಟಿರುವಂಥದ್ದು ಅವರಿಬ್ಬರು ಕೂಡ ಒಂದು ರೀತಿ ನಷ್ಟ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಅದು, ಮಾಮೂಲಿ ಟಾಸ್ಕ್ ಆದರೆ ಬೇರೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಂದರೆ ತುಂಬ ಒಂದು ಹೊಡೆತ ಬಿದ್ದಿದೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ. ಸದ್ಯಕ್ಕೆ ಕೊಡೋದು ಇಷ್ಟ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ಬಾಯ್.